ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಬರೀ ಇವತ್ತು ನಿಮಗೆ ನಾನು ಒಂದು ಸಖತ್ತಾಗಿರುವಂಥ ಬಜ್ಜಿನ ಮಾಡಿ ತೋರ್ಸಕತ್ತೀನಿ ವಿಡಿಯೋನ ಫುಲ್ ನೋಡ್ರಿ ನಾನು ಇಲ್ಲೊಂದು ಹನ್ನೆರಡು ಈರುಳ್ಳಿನ ಸಣ್ಣಂಗೆ ಕಟ್ ಮಾಡಿ ಇಟ್ಟೀನಿ ಅದನ್ನು ಒಂದು ಪಾತ್ರೆಗೆ ಹಾಕತ್ತೀನಿ ನೋಡಿರಿ ಯಾವ ಬಜ್ಜಿ ಇಲ್ಲಿ ನಾನು ಮಾಡಿ ತೋರ್ಸಕತ್ತೀನಿ ಅಂತಂದ್ರೆ ಈರುಳ್ಳಿ ಬಜ್ಜಿ ಉಂಡೆ ಬಜ್ಜಿನ ಮಾಡಿ ತೋರ್ಸಕತ್ತೀನಿ ಈರುಳ್ಳಿನ ಹಿಂಗೆ ಸಣ್ಣಗೆ ಕಟ್ ಮಾಡ್ಬೇಕಂತ ಏನಿಲ್ಲ ನೀವು ಬೇಕಂದ್ರೆ ಉದ್ದುದ್ದಕ್ಕೆ ಕಟ್ ಮಾಡ್ಬೋದು ನೋಡಿರಿ ಈ ಥರ ಬಜ್ಜಿನ ನೀವು ಟೀ ಟೈಮಲ್ಲೂ ತಿನ್ಬೋದು ಹಂಗೆ ನಾಷ್ಟ ಟೈಮಲ್ಲೂ ಇದನ್ನು ನೀವು ಬಜ್ಜಿನ ಮಾಡಿ ತಿನ್ಬೋದು ಭಾಳ ರುಚಿಯಾಗಿರ್ತೈತಿ ನೋಡಿರಿ ಹಂಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಅಜ್ವಾನ್ ತೊಗೊಂಡಿನಿ ಅಜ್ವಾಣ ಅಂದ್ರೆ ಕಾಳು ತೊಗೊಂಡು ಸ್ವಲ್ಪ ತಿಕ್ಕಿ ಹಾಕತ್ತೀನಿ ಗಮ ಬರ್ಲಿ ಅಂತೇಳಿ ಹಂಗೆ ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿನಿ ಈ ಜೀರಿಗೆ ಸ್ವಲ್ಪ ತಿಕ್ಕಿ ಹಾಕ್ತೀನಿ ನೋಡಿರಿ ನೋಡ್ರಿ ಈ ಬಜ್ಜಿ ಮಾಡೋದು ಭಾಳ ಸುಲಭ ಐತಿ ಅಂತ ಮಾಡ್ಬೋದು ಹಂಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತೀನಿ ನೋಡ್ರಿ ಇಲ್ಲಿ ಸಣ್ಣಗೆ ಹಸಿಮೆಣಸು ಶುಂಠಿ ಮತ್ತು ಕರಿಬೇವನ್ನ ಕಟ್ ಮಾಡಿ ಇಟ್ಟೀನಿ ಈಗ ಎಲ್ಲನೂ ಇದಕ್ಕೆ ಸೇರಿಸ್ತೀನಿ ಶುಂಠಿ ಬೇಕಂದ್ರೆ ಹಾಕ್ರಿ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ ಹಂಗೆ ಕೊತ್ತಂಬರಿ ಕೊತ್ತಂಬ್ರೀ ಸಣ್ಣಗೆ ಕಟ್ ಮಾಡಿಟ್ಟಿನಿ ಅದನ್ನು ಸಹ ಇದಕ್ಕೆ ಸೇರಿಸ್ತೀನಿ ನೋಡ್ರಿ ನೋಡ್ರಿ ಹಂಗೆ ಈಗ ಮಳೆ ಐತಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕಂತಂದ್ರೆ ಈ ಥರ ಬಜ್ಜಿನ ನೀವು ಒಮ್ಮೆ ಟ್ರೈ ಮಾಡಿರಿ ಹಂಗೆ ಸ್ವಲ್ಪ ಅರಸಿನ ಪುಡಿನ ಹಾಕಿನಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಕಲರ್ಗೋಸ್ಕರ ನೋಡ್ರಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ಉಪಯೋಗ ಮಾಡಕತ್ತೀನಿ ಇದಕ್ಕೆ ಇದು ಮುಕ್ಕಾಲು ಐತಿ ಈಗ ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಇಲ್ಲಿ ಸೇರಿಸೋಕತ್ತೆ ನಂತರ ಮತ್ತೆ ಕಾಲು ಕಪ್ಪನ ಇದಕ್ಕೆ ಸೇರಿಸ್ತೀನಿ ನೋಡ್ರಿ ಕಡ್ಲೆ ಹಿಟ್ಟು ಹಾಕಿದ್ಮೇಲೆ ಹಂಗೆ ಒಂದು ಕಾಲು ಟೀ ಸ್ಪೂನು ಸೋಡಾ ಅಡುಗೆ ಸೋಡಾನ ಇದಕ್ಕೆ ಹಾಕತ್ತೀನಿ ನೋಡ್ರಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಅಡುಗೆ ಸೋಡಾನ ನೋಡಿ ಕರೆಕ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಬೇಕಿ ನೋಡ್ರಿ ಬಜ್ಜಿ ಮಾಡೋಕ್ಕೆಲ್ಲ ಸಾಮಗ್ರಿ ಹಾಕಿದ್ಮೇಲೆ ಚೆಂದಂಗಿಂದ ಕಲಿಸ್ಬೇಕು ಇದ್ರಾಗ ಈರುಳ್ಳಿ ಒಳಗೆ ನೀರು ಇರ್ತತಿ ನೋಡಿಕೊಂಡು ಕಲಿಸ್ಬೇಕಾಕತಿ ನೋಡ್ರಿ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಹಿಟ್ಟು ಸೇರ್ಸಾಕತ್ತೀನಿ ಕಾಲು ಕಪ್ಪಷ್ಟು ಇದನ್ನೂ ಕೂಡ ಈಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ನೋಡ್ರಿ ದೊಡ್ಡದಾಗಿರುವಂಥ ಈರುಳ್ಳಿನ ಒಂದು ಹನ್ನೆರಡು ಈರುಳ್ಳಿನ ಹೆಚ್ಚಿ ಇಟ್ಟಿದ್ನ ಇದಕ್ಕೆ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಚೆಂದಂಗ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು ಈಗ ಮೊದಲು ಹೇಳ್ದಂಗೆ ಈರುಳ್ಳಿ ಒಳಗೆ ನೀರು ಇರ್ತೈತಿ ನೋಡ್ರಿ ನಾವು ಉಂಡಿ ಬಜ್ಜಿನ ಮಾಡ್ತಿರೋದಲ್ಲ ಹಾಗಾಗಿ ಭಾಳ ಗಟ್ಟಿಯಾಗಿ ಅಥವಾ ಭಾಳ ಮೆದುವಾಗಿ ಹಿಟ್ಟನ್ನ ಕಲಸ್ಕೋಬಾರ್ದು ನೋಡ್ರಿ ನಾನು ಇಲ್ಲಿ ಕಲಿಸ್ಕೊಂಡಿನೆಲ್ಲ ಇದೇ ಥರ ಹಿಟ್ಟನ್ನು ಕಲಿಸ್ಬೇಕ ನೀವು ನೋಡ್ರಿ ಹಿಟ್ಟು ರೆಡಿ ಆಗೈತಿ ಈಗ ಒಂದೊಂದಾಗಿ ನಿಮ್ಗೆ ಉಂಡೆ ಕಟ್ಟಿ ತೋರಿಸ್ತೀನಿ ನೋಡ್ರಿ ಹಿಟ್ಟು ಭಾಳ ಮೆದುವಾಗಿ ಬಿಟ್ಟರೆ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ಹಂಗೆ ಭಾಳ ಗಟ್ಟಿ ಆದರೆ ಅಷ್ಟು ಸಾಫ್ಟಾಗಿ ಒಳಗಿಂದ ಬೆಂದು ಬರಂಗಿಲ್ಲ ಹಾಗಾಗಿ ನೋಡಿ ಎಲ್ಲ ನಾನು ಇದೇ ಥರ ಉಂಡೆ ಕಟ್ಟಿ ಒಂದಿಷ್ಟು ಇಡ್ತೀನಿ ಅದನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನೋಡ್ರಿ ಈ ಥರ ಉಂಡೆನ ಕಟ್ಟಬೇಕು ನೀವು ಇದಕ್ಕಿಂತ ದೊಡ್ಡದು ಕೂಡ ಕಟ್ಬೋದು ಅಥವಾ ಸಣ್ಣದು ಕೂಡ ಉಂಡಿನ ಕಟ್ಕೊಳ್ಬೋದು ನೋಡಿರಿ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಬಜ್ಜಿ ಅಂದರೆ ಭಾಳ ಫೇಮಸ್ ನೋಡಿರಿ ವೆರೈಟಿ ವೆರೈಟಿ ಬಜ್ಜಿನ ಮಾಡ್ತಾರೆ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಈ ಉಂಡೆ ಬಜ್ಜಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡಿರಿ ಸ್ವಲ್ಪ ಇಲ್ಲಿ ನಾನು ಉಂಡೆ ಕಟ್ಟಿ ಇಟ್ಟಿನಿ ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ ಬರ್ರಿ ಇಲ್ಲಿ ಸ್ಟವ್ನು ಆನ್ ಮಾಡಿ ಇಟ್ಟಿನಿ ಒಲೆ ಮೇಲೆ ಪಾತ್ರೆ ಇಟ್ಟೀನಿ ಈಗ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ತೀನಿ ಅಡುಗೆ ಆಯಿಲ್ ಯಾವುದಾದ್ರೂ ನೀವು ಉಪಯೋಗ ಮಾಡ್ಬೋದು ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಉಪಯೋಗ ಮಾಡಾಕತ್ತೀನಿ ಹುರಿಗಿ ಮೀಡಿಯಮ್ ಇಟ್ಟಿನಿ ನೋಡ್ರಿ ನನಗೆ ಸ್ಟವ್ನ ಇದು ಸ್ವಲ್ಪ ಬಿಸಿ ಆಗ್ಬೇಕು ಎಣ್ಣೆ ಬಜ್ಜಿ ಮುಳುಗುವಷ್ಟು ಎಣ್ಣೆನ ಹಾಕ್ಬೇಕಾಕತ್ತೆ ನೋಡ್ರಿ ಈ ಗುಂಡು ಬಜ್ಜಿಗೆ ಈ ಉಂಡೆ ಬಜ್ಜಿಗೆ ಉಂಡೆ ಬಜ್ಜಿ ಅಥವಾ ಗುಂಡು ಬಜ್ಜಿ ಯಾವುದಾದ್ರೂ ನೀವು ಅನ್ಬೋದು ನೋಡ್ರಿ ಎಣ್ಣೆ ಕಾದತಿ ಈಗ ಒಂದೊಂದಾಗಿ ಈ ಬಜ್ಜಿನ ಹಾಕಬೇಕಾಕತಿ ಮೆಲ್ಲ ಹಾಕಬೇಕು ಯಾಕಂದ್ರೆ ಎಣ್ಣೆ ಭಾಳ ಬಿಸಿ ಇರ್ತೈತೆ ನೋಡ್ರಿ ನೋಡಿಕೊಂಡು ಹಾಕ್ಬೇಕಿ ನೋಡಿರಿ ಈ ಬಜ್ಜಿನ ಒಂದು ಸೈಡ್ ಬೆಂದ್ಮೇಲೆ ಇನ್ನೊಂದು ಸೈಡು ಹೊಳೆಸಾಕಿ ಬೇಯಿಸ್ಬೇಕು ಹಸಿ ಇರುವಾಗ ಪಟಾಪಟ ಅಂತ ಹೊಳಸೋಕೆ ಹೋಗಬಾರ್ದು ಇನ್ನೊಂದು ಎಣ್ಣೆನ ಜಾಸ್ತಿ ಹಾಕ್ಬೇಕು ಇದಕ್ಕೆ ಯಾಕಂದ್ರೆ ಪೂರ್ತಿ ಮುಳುಗಿದ್ರೆ ಈ ಬಜ್ಜಿ ಚೆಂದಂಗೆ ಬೆಂದು ಬರ್ತೈತಿ ಈ ಬಜ್ಜಿನ ನೀವು ಉಂಡೆ ಕಟ್ಟಿನ ಏನಿಲ್ಲ ಸ್ವಲ್ಪ ಕೈಯಿಂದನೂ ತಟ್ಟಿ ಕೂಡ ಮಾಡ್ಬೋದು ನೋಡ್ರಿ ಈ ಥರ ಚೆಂದಂಗೆ ಬೇಯಿಸ್ಬೇಕು ಈಗ ಇದನ್ನು ನಾನು ತೆಗಿತೀನಿ ಈ ಥರ ಕಂದು ಬಣ್ಣ ಬರಬೇಕು ನೋಡ್ರಿ ಎಣ್ಣೆನ ಸ್ವಲ್ಪ ಬಸ್ದು ತೆಗೀರಿ ನೋಡ್ರಿ ಇದು ಭಾಳ ಕ್ರಿಸ್ಪಿಯಾಗಿ ಬಂದದ್ದು ಮ್ಯಾಲಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಾವು ಬಜ್ಜಿ ಭಾಳ ಟೇಸ್ಟಿ ಅದಾವು ನೀವು ಹಿಂಗೆ ಒಂದು ಸಲ ಟ್ರೈ ಮಾಡಿರಿ ಹ್ಯಾಂಗತಿ ಆಕತ್ತಂತ ಈ ಬಜ್ಜಿ ನಿಮ್ಗೆ ಗೊತ್ತಾಕತಿ ಮತ್ತೆ ನಮ್ಮ ಮನೆಯಾಗ ಮಕ್ಳು ಭಾಳ ಬಾಯಿ ಮಾಡಾಕತ್ತಾರ ಹಂಗಾಗಿ ಈ ಬಜ್ಜಿ ಸೌಂಡ್ ನಿಮ್ಗೆ ಸರಿಯಾಗಿ ಕೇಳ್ಸೋಕ್ಕಾಗಿಲ್ಲ ಆಗಿಲ್ಲ ಭಾಳ ಅಂದ್ರೆ ಭಾಳ ಮ್ಯಾಲಿಂದ ಕ್ರಿಸ್ಪಿಯಾಗಿ ಬಂದವು ಈಗ ಇನ್ನೊಂದು ರೀತಿ ಒಳಗೆ ನಿಮಗೆ ಮಾಡಿ ತೋರ್ಸಕತ್ತಿನಿ ನೋಡ್ರಿ ಇಲ್ಲಿ ಬಾಂಬೆ ರವೆನ ತಗೊಂಡಿ ಆ ಬಾಂಬೆ ರವೆ ಒಳಗೆ ಈ ಬಜ್ಜಿನ ಸ್ವಲ್ಪ ಹೊರಳಾಡಿಸಿ ಎಣ್ಣೆ ಒಳಗೆ ಬಿಡಬೇಕು ಕಾದಿರುವಂಥ ಎಣ್ಣೆ ಒಳಗೆ ಬಿಡಬೇಕು ಇನ್ನೂ ಕ್ರಿಸ್ಪಿಯಾಗಿ ಈ ಬಜ್ಜಿ ಬರ್ತಾವು ಭಾಳ ಟೇಸ್ಟಾಗಿ ಇರ್ತಾವೆ ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡ್ರಿ ಒಂದು ಸ್ವಲ್ಪ ಹಿಂಗೆ ನಿಮಗೆ ಬಾಂಬೆ ರವೆ ಒಳಗೆ ಅದ್ದಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿರಿ ಇದು ಸೇಮ್ ಹಂಗೆ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಅಳಿಸಿ ಹಾಕಬೇಕು ನೋಡ್ರಿ ನೋಡೋಕೆ ಹೆಂಗದವು ತಿನ್ನಕೆ ಹೆಂಗದವು ಏನು ಅನಿಸ್ಬೋದು ನಿಮ್ಗೆ ಈ ನೋಡಕ್ಕೆ ಹೆಂಗದ ನೋಡ್ರಿ ತಿನ್ನಕ್ಕೆ ಅಷ್ಟು ಒಂದು ಸಲ ನೀವು ಟ್ರೈ ಮಾಡಿದ್ರೆ ಇದು ನಾನು ಹ್ಯಾಂಗ್ ಮಾಡಿನಂತೆ ನಿಮ್ಗೆ ಗೊತ್ತಾಕತಿ ಭಾಳ ಸುಲಭ ಐತಿ ಮತ್ತು ತಿನ್ನಾಕು ಅಷ್ಟು ರುಚಿಯಾಗೈತಿ ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ತೆಗಿಬೇಕ ನೋಡ್ರಿ ಅಲ್ಲಿವ್ರಿಗೆ ತಾಳ್ಮೆಯಿಂದ ಸ್ವಲ್ಪ ಫ್ರೈ ಮಾಡಬೇಕು ಚೆಂದಂಗ ಒಳಗೆಲ್ಲ ಬೆಂದು ಬರಬೇಕಲ್ಲ ಹಾಗಾಗಿ ಮತ್ತು ಇಲ್ಲಿ ಯಾವುದೇ ರೀತಿ ನಾನು ಸ್ಕಿಪ್ ಮಾಡಕ್ಕೆ ಹೋಗಂಗಿಲ್ಲ ಪ್ರತಿಯೊಂದನ್ನು ಹತ್ತಿರದಿಂದ ಹಿಡಿದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಈ ಬಜ್ಜಿ ಹೇಳಿ ಮತ್ತು ಇದು ಬಜ್ಜಿ ಯಾವಾಗ ರೆಡಿ ಆಗೈತಿ ಯಾವಾಗ ತಿಂದೀವಿ ಅಂತ ನನ್ನ ಮಕ್ಳು ಕಾಯಕತ್ತಾರ ಈಗ ಫಸ್ಟ್ ನಾ ಏನು ಬಜ್ಜಿ ಮಾಡಿದ್ನಲ್ಲರಿ ಅದನ್ನ ಆಲ್ರೆಡಿ ತಿಂದ್ಬಿಟ್ಟು ಬಿಸಿ ಬಿಸಿಯಾಗಿ ನೀವು ಸಲ ಹಿಂಗೆ ಟ್ರೈ ಮಾಡಿದರೆ ನಿಮ್ಮ ಮಕ್ಕಳು ಮತ್ತು ಮನೆಯನ್ನವರು ಭಾಳ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರ ಮತ್ತು ಎಲ್ಲನೂ ನಿಮ್ಗೆ ಇದೇ ಥರ ಮಾಡಿ ನಾನು ತೋರಿಸ್ತೀನಿ ನೋಡ್ರಿ ಈ ಬಜ್ಜಿನೂ ಫ್ರೈ ಆಗೈತಿ ಈಗ ಇದನ್ನ ತೆಗಿಯಾಕತ್ತಿನ ನೋಡ್ರಿ ಇದನ್ನ ನಿಮ್ಗೆ ಸೌಂಡನ್ನು ನಾನು ಕೇಳಿಸೋದಕ್ಕೆ ಆಗಿಲ್ಲ ಯಾಕಂದರೆ ಇಲ್ಲಿ ಮಕ್ಕಳು ಭಾಳ ಬಾಯ್ ಮಾಡಾಕತ್ತಾರ ಹಾಗಾಗಿ ನೋಡ್ರಿ ಎಲ್ಲ ಬಜ್ಜಿನೂ ನಾನು ಹಿಂಗೆ ಮಾಡಿ ತೋರಿಸ್ತೀನಿ ನಿಮ್ಗೆ ಮತ್ತು ಸಲ ನಿಮ್ಗೆ ಹೇಳಕತ್ತೀನಿ ಬೇಜಾರು ಮಾಡ್ಕೊಳ್ಬೇಡ್ರಿ ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಅವರಿಗೆ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಬಿಸಿ ಬಿಸಿ ಬಜ್ಜಿ ರೆಡಿ ಅಯ್ಯವು ಇದನ್ನು ನೀವು ಹಂಗನೂ ತಿನ್ಬೋದು ಅಥವಾ ಚಟ್ನಿ ಜೊತೆ ತಿನ್ಬೋದು ಅಥವಾ ಟೊಮೆಟೊ ಸಾಸ್ ಜೊತೆ ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಸಲ ಟ್ರೈ ಮಾಡ್ರಿ ಮತ್ತು ನಾ ಮಾಡಿದ್ದು ಹೆಂಗೈತೆ ಅಂತ ಹೇಳ್ರಿ ನೋಡಿ ನಾರ್ತ್ ಕರ್ನಾಟಕ ಅಷ್ಟ ಅಲ್ಲ ಸೌತ್ ಕರ್ನಾಟಕ ಅಡುಗೆ ನಾನು ಮಾಡಿ ತೋರ್ಸಾಕಿದ್ದೀನಿ ನಮ್ಮ ಚಾನಲ್ನ ಫಾಲೋ ಮಾಡಿರಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ರೀ ದಯವಿಟ್ಟು ನಮ್ಮ ವಿಡಿಯೋನ ನೋಡಿರಿ ಕ್ರಿಸ್ಪಿ ಟೇಸ್ಟಿ ಹೆಲ್ದಿಯಾಗಿರುವಂಥ ಬಜ್ಜಿ ರೆಸಿಪಿ ನೋಡಿದ್ರಲ್ಲ ಈ ರೆಸಿಪಿ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಹಾಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ